ಶುಭ ಪುಂಜ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರಲ್ಲಿ ಏನು ಸಿಕ್ತೋ ಇಲ್ವೋ ಆದರೆ ಶುಭಾ ಪೂಂಜ ಅವರ ಜೀವನ ಬದಲಾಗಿದ್ದಂತೂ ಸತ್ಯ ಹೌದು ಬಿಗ್ ಬಾಸ್ ಸೀಸನ್ ಎಂಟು ಮುಗಿದು ಬಿಗ್ ಮನೆಯಿಂದ ಬಹುದೊಡ್ಡ ಬದಲಾವಣೆಯೊಂದಿಗೆ ಹೊರಬಂದ ನಂತರ ಸಿನಿಮಾಗಳಲ್ಲಿ ಆಗಿದ್ದ ಶುಭಾ ಪೂಂಜ ಕಳೆದ ಜನವರಿ ಆರನೇ ತಾರೀಖಿನಂದು ತಾವು ಪ್ರೀತಿಸ್ತಾ ಇದ್ದ ಸುಮಂತ್ ಜೊತೆ ಅಂದುಕೊಂಡಂತೆ ಭಾಳ ಸರಳವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇದೀಗ ಮದುವೆಯಾದ ತಿಂಗಳ ಬಳಿಕ ಅಭಿಮಾನಿಗಳು ಸ್ನೇಹಿತರ ಜೊತೆ ಸಿಹಿ ಸುದ್ದಿಯೊಂದನ್ನು ಹಂಚಿಕೊಂಡಿದ್ದಾರೆ ಹೌದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಮೊಗ್ಗಿನ ಮನಸ್ಸು ಸಿನಿಮಾ ಮೂಲಕ ಮನೆ ಮಾತಾದ ಇಬ್ಬರು ನಟಿಯರ ಪೈಕಿ ಶುಭ ಕೂಡ ಒಬ್ಬರು ಒಂದು ಕಡೆ ರಾಧಿಕಾ ಪಂಡಿತ್ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಆದರೆ ಇತ್ತ ಶುಭಾ ಪೂಂಜಾ ಅವರು ಸಹ ಶುರುವಿನಲ್ಲಿ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ನೀಡಿದ್ರು ಆದರೆ ನಂತರದ ದಿನಗಳಲ್ಲಿ ಸಿನಿಮಾಗಳ ಆಯ್ಕೆಯಲ್ಲಿ ಎಡವಿದ್ರೋ ಏನೋ ಬರ್ಬರ್ತಾ ಪಡ್ಡೆ ಹೈಕಳಷ್ಟೇ ಅಭಿಮಾನಿಗಳಾಗಿ ಉಳಿದ್ರು ಇತ್ತ ಶುಭಾ ಪೂಂಜಾ ಅವರ ಬಗ್ಗೆ ಎಲ್ಲೋ ಓದಿದ್ದೋ ಯಾರಿಂದಲೋ ಕೇಳಿದ್ದೋ ಬೇರೆ ರೀತಿಯ ಅಭಿಪ್ರಾಯವೇ ಮೂಡಿತ್ತು ಆದರೆ ಬಿಗ್ ಬಾಸ್ಗೆ ಬಂದ ನಂತರ ಶುಭಾ ಪೂಂಜಾ ಅವರ ಮೇಲಿನ ಸಂಪೂರ್ಣ ಅಭಿಪ್ರಾಯ ಬದಲಾಗೋಯಿತು ಹೌದು ಮನುಷ್ಯನನ್ನು ಯಾರ ಮಾತಿಂದಲೂ ಯಾರೋ ಬರೆದಿದಾರಿಂದಲೋ ಆ ಮನುಷ್ಯನನ್ನು ಅಳಿಬಾರ್ದು ಅಂತ ಆ ಕ್ಷಣ ನನ್ನನ್ನು ಸೇರಿದಂತೆ ಬಹುತೇಕರಿಗೆ ಅರಿವಾಗಿದ್ದು ಸತ್ಯ ಮುಗ್ಧ ಮನಸ್ಸಿನ ಶುಭಾ ಅವರನ್ನು ನೋಡಿ ಮೆಚ್ಕೊಂಡವರು ಬಹಳಷ್ಟು ಮಂದಿ ಸಣ್ಣ ಮಕ್ಕಳಿಂದ ಹಿರಿಯರು ಕೂಡ ಶುಭಾ ಪೂಂಜಾರನ್ನು ಬಿಗ್ ಬಾಸ್ನಲ್ಲಿ ನೋಡಿ ಅವರ ಅಭಿಮಾನಿಗಳಾಗಿದ್ದರು ಇನ್ನು ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ತ್ರಿದೇವಿ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ಆದರು ಆ ಬಳಿಕ ಈ ಮೊದಲೇ ಸಾಕಷ್ಟು ಬಾರಿ ತಿಳಿಸಿದಂತೆ ತಾವು ಪ್ರೀತಿಸಿದ್ದ ಸುಮಂತ್ ಜೊತೆಗೆ ಮದುವೆ ದಿನಾಂಕ ಕೂಡ ನಿಶ್ಚಯ ಆಯಿತು ಹೌದು ಕಳೆದ ವರ್ಷವೇ ಶುಭಾ ಪೂಂಜಾ ಹಾಗೂ ಸುಮಂತ್ ಅವರ ಮದುವೆ ನೆರವೇರಬೇಕಾಗಿತ್ತು ಆದರೆ ಶುಭಾ ಪೂಂಜಾ ಅವರಿಗೆ ಬಿಗ್ ಬಾಸ್ ಅವಕಾಶ ದೊರೆತ ಕಾರಣ ಮದುವೆಯನ್ನು ಮುಂದೂಡಿದರು ಇನ್ನು ಇದೀಗ ಕಳೆದ ಜನವರಿ ಆರನೇ ತಾರೀಕಿನಂದು ತಮ್ಮ ಅಜ್ಜಿಯ ಊರಿನಲ್ಲಿ ಸರಳವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಸಿನಿಮಾ ಸ್ನೇಹಿತರಿಗಾಗಿ ಅದ್ದೂರಿಯಾಗಿ ಆರತಕ್ಷತೆ ನಡೆಸೋದಾಗಿ ತಿಳಿಸಿದ್ರು ಆದರೆ ಕೊರೋನಾ ಕಾರಣದಿಂದ ಆರ್ಥಕ್ಷತೆಯನ್ನು ರದ್ದು ಮಾಡಿದ್ದು ಸದ್ಯ ತಮ್ಮ ಸ್ನೇಹಿತರ ಗುಂಪುಗಳಿಗೆ ಸಣ್ಣ ಸಣ್ಣದಾಗಿ ಪಾರ್ಟಿ ನೀಡ್ತಾ ಇರೋದಾಗಿ ಹೇಳಿಕೊಂಡಿದ್ದಾರೆ ಇನ್ನು ಮದುವೆಯಾದ ತಿಂಗಳ ಬಳಿಕ ತಮ್ಮ ಜೀವನದ ಹೊಸ ಹೆಜ್ಜೆಯ ಬಗ್ಗೆ ಮಹತ್ವದ ನಿರ್ಧಾರ ಮಾಡಿದ್ದು ಅಭಿಮಾನಿಗಳು ಹಾಗೂ ಸ್ನೇಹಿತರ ಜೊತೆ ಸಂತೋಷ ಹಂಚಿಕೊಂಡಿದ್ದಾರೆ ಮಾಧ್ಯಮದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಶುಭಾ ಪೂಂಜಾ ಅವರು ಸದ್ಯ ನನ್ನ ಮೂರು ಸಿನಿಮಾಗಳು ತಯಾರಾಗ್ತಾ ಇದೆ ಎರಡು ಸಿನಿಮಾಗಳು ಬಿಡುಗಡೆಗೆ ಸಿದ್ಧವಾಗಿದೆ ಮತ್ತೊಂದು ಚಿತ್ರೀಕರಣ ನಡೀತಾ ಇದೆ ಇನ್ನು ಈ ಸಿನಿಮಾಗಳು ಮುಗಿದ ತಕ್ಷಣ ಹೊಸದೊಂದು ನಿರ್ಧಾರ ಮಾಡಿದ್ದೇನೆ ನನಗೆ ಹೊಸ ಬದುಕು ನೀಡಿದ್ದು ಕಿರುತೆರೆ ಆ ಕಾರಣದಿಂದಲೇ ಕಿರುತೆರೆಯಲ್ಲೇ ನನ್ನ ಮುಂದಿನ ವೃತ್ತಿ ಬದುಕನ್ನು ಆರಂಭಿಸುವ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಹೌದು ಸದ್ಯದಲ್ಲೇ ಕಿರುತೆರೆಯಲ್ಲಿ ನಿರ್ಮಾಪಕಿಯಾಗಿ ಕಾಲಿಡಲಿದ್ದೇನೆ ಅಂತ ಹೇಳಿದ್ದಾರೆ ಕಿರುತೆರೆಯ ಅತೀ ದೊಡ್ಡ ಶೋ ಬಿಗ್ ಬಾಸ್ ಮೂಲಕ ಸಾಕಷ್ಟು ಹೆಸರನ್ನು ಗಳಿಸಿದ್ದಂತಹ ಶುಭಾ ಪೂಂಜಾ ಇದೀಗ ತಮ್ಮ ಮುಂದಿನ ವೃತ್ತಿ ಬದುಕನ್ನು ಕಿರುತೆರೆಯಲ್ಲೇ ಮುಂದುವರಿಸುವುದಾಗಿ ತಿಳಿಸಿದ್ದಾರೆ ಹೊಸದೊಂದು ಪ್ರೊಡಕ್ಷನ್ ಹೌಸ್ ತೆರೆಯುವ ಮೂಲಕ ಧಾರಾವಾಹಿಯ ನಿರ್ಮಾಣ ಮಾಡಲು ಮುಂದಾಗಿದ್ದು ಯಾವ ವಾಹಿನಿಯಲ್ಲಿ ಶುಭಾ ಪೂಂಜಾ ಅವರು ನಿರ್ಮಾಪಕಿಯಾಗಿ ಕಾಣಿಸ್ಕೊಳ್ಳಿದ್ದಾರೆ ಕಾದು ನೋಡಬೇಕಾಗಿದೆ ಇನ್ನೂ ಇತ್ತ ಶುಭಾ ಪೂಂಜಾ ಅವರ ಹೊಸ ಜರ್ನಿಗೆ ಸ್ನೇಹಿತರು ಸಾಮಾಜಿಕ ಜಾಲತಾಣದಲ್ಲಿ ಶುಭ ಕೋರಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು